पुत्तूरु मोदी अभिमानी बळगद वतियिंद उचित आरोग्य तपासणा शिबिर अक्टोबर 9 भानुवार बेळगे 9 गंटेयिंद मध्याह्न 2 गंटेयवरेगे नगरद एमटी रस्तेयल्लिरुव श्री महामायि सेवा सदनदल्लि नडेयलिदे एंदु अभिमानी बळगद रामचंद्र कामत मत्तु अभिमानी बळगद डॉक्टर सुरेश पुत्तूराय तिळिसिद्दारे। ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿಬಿರದಲ್ಲಿ ಜನರಲ್ ಫಿಸಿಷಿಯನ್ ಜನರಲ್ ಸರ್ಜನ್ ಎಲುಬು ತಜ್ಞರು ಪೀಡಿಯಾಟ್ರಿಕ್ಸ್ ಗೈನಕಾಲಜಿಸ್ಟ್ ಕಾರ್ಡಿಯಾಲಜಿಸ್ಟ್ ಗಳು ಸೇವೆ ನೀಡಲಿದ್ದು ಶ್ರೀ ಲಕ್ಷ್ಮಿ ವೆಂಕಟರಮಣ ದೇವಸ್ಥಾನದ ಆಡಳಿತಾಧಿಕಾರಿ ಅಶೋಕ್ ಪ್ರಭು ವೈದ್ಯ ಡಾಕ್ಟರ್ ಎಂ ಕೆ ಪ್ರಸಾದ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಭಾಮಿ ಅಶೋಕ್ ಶಣೈ ಅಭಿಮಾನಿ ಬಳಗದ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು। ಮೋದಿ ಅಭಿಮಾನಿ ಬಳಗ ಪುತ್ತೂರು ಜಯವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಮಹಾಮಾಯ ದೇವಸ್ಥಾನದ ಸಭಾಂಗಣದಲ್ಲಿ ಇದೇ ಬರುವ 9/10/2022 ಆದಿತ್ಯವಾರ ಪೂರ್ವಾಹ್ನ ಗಂಟೆ 9 ರಿಂದ ಮಧ್ಯಾಹ್ನ 2 ಗಂಟೆ ತನಕ ಅನ್ನಕೊಂಡಿದೆ। ಮುಖ್ಯವಾಗಿ ಸುರೇಶ್ ಪುತ್ತೂರಾಯ ಅವರ ನೇತೃತ್ವದಲ್ಲಿ ಈ ಶಿಬಿರ ನಡೆಯುತ್ತಿದೆ। ಇದರಲ್ಲಿ ಈ ಶಿಬಿರದಲ್ಲಿ ಜನರಲ್ ಫಿಸಿಷಿಯನ್ ಲಭ್ಯರಿರ್ತಾರೆ, ಜನರಲ್ ಸರ್ಜನ್ ಅವರು ಕೂಡ ಲಭ್ಯರಿದ್ದಾರೆ, ಖ್ಯಾತ ಎಲುಬು ತಜ್ಞರು, ಮಕ್ಕಳ ತಜ್ಞರು, ಮಹಿಳೆಯರ ಸಮಸ್ಯೆಗಳಿಗೆ ಬೇಕಾದಂತ ವೈದ್ಯರುಗಳು ಹಾಗೂ ಹೃದಯ ಸಂಬಂಧಿ ಕಾಯಿಲೆಗೆ ಬೇಕಾದಂತ ವೈದ್ಯರುಗಳು ಹಾಗೂ ನಾವು ಚರ್ಮ ರೋಗಕ್ಕೆ ಸಂಬಂಧ ಇಎನ್ಟಿ ಡಾಕ್ಟರ್ಗಳು ಕೂಡ ಈ ಶಿಬಿರದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ। ಹಿಂದೆ ಮೋದಿಯ ಜನ್ಮದಿನ ಸಂದರ್ಭದಲ್ಲಿ ಆಯೋಜನೆ ಮಾಡಲಿಕ್ಕೆ ಆಲೋಚನೆ ಮಾಡಿತ್ತು, ಆದರೆ ಎಲ್ಲ ಕಡೆಯಲ್ಲಿ ಇರುವಂಥ ಕಾರ್ಯಕ್ರಮವನ್ನು ಗಮನಿಸಿ ಈ ಬರುವ ಆದಿತ್ಯವಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಬರುವಂಥ ಯಾರು ಅಪೇಕ್ಷಿತರಿದ್ದಾರೆ ಅವರು ನಮ್ಮ ಸಭೆ ಏನಂತ ಹೇಳಿದ್ರೆ ದಯಮಾಡಿ 9 ಗಂಟೆಗೆ ಬಂದು ತಮ್ಮ ತಮ್ಮ ಟೋಕನ್ಗಳನ್ನು ಸ್ವೀಕಾರ ಮಾಡಬೇಕು। ತದನಂತರ ಒಂದು ಸಭಾ ಕಾರ್ಯಕ್ರಮ ಇರ್ತದೆ, ಸಭಾ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಡಾಕ್ಟರ್ ಸುರೇಶ್ ಪುತ್ತೂರಾಯರಿರ್ತಾರೆ ಹಾಗೂ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಅಶೋಕ್ ಪ್ರಭು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಹಾಗೂ ಆದರ್ಶ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂಥ ಶ್ರೀಯುತ ಎಂ ಕೆ ಪ್ರಸಾದ್ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ। ಕೂಡ ಅಧ್ಯಕ್ಷರಾದಂಥ ಮಾನ್ಯ ಅಶೋಕ್ ಶೆಣೆಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ। ನಾವು ಜನಸಾಮಾನ್ಯರಲ್ಲಿ ವಿನಂತಿ ಮಾಡೋದು ಏನೆಂದರೆ ಪುತ್ತೂರಲ್ಲಿ ಬಹುಶಃ ಸಂಪ್ಯದಲ್ಲಿ ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮ ನಡೀತಾ ಇದೆ, ಪುತ್ತೂರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮೊದಲನೇದಾಗಿ ಆಯೋಜಿಸಿದ್ದೇವೆ। ಎಲ್ಲ ಸಜ್ಜನರು ಈ ಶಿಬಿರದಲ್ಲಿ ಆಗಮಿಸಿ ಈ ಏನು ನಾವು ಸವಲತ್ತುಗಳನ್ನು ಕೊಡ್ತೇವೆ ಅದರ ಪೂರ್ಣ ಪ್ರಯೋಜನ ಪಡ್ಕೊಳ್ಬೇಕು। ಅಭಿಮಾನಿ ಬಳಗದ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರು ಮಾತನಾಡಿ ಶಿಬಿರದಲ್ಲಿ ಖ್ಯಾತ ವೈದ್ಯರುಗಳು ಪಾಲ್ಗೊಳ್ಳಲಿದ್ದು ಲಭ್ಯತೆ ಮೇರೆಗೆ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಗುವುದು, ಬೆಳಗ್ಗೆ 9 ರಿಂದ 11 ಗಂಟೆಯ ತನಕ ಟೋಕನ್ ವ್ಯವಸ್ಥೆ ಮಾಡಲಾಗಿದೆ, ಅಲ್ಲದೆ ಇಸಿಜಿ ಆಯುಷ್ಮಾನ್ ಕಾರ್ಡ್ಗಳ ಉಚಿತ ಸೇವೆಯನ್ನು ಮಾಡಲಾಗುವುದು, ಸಾರ್ವಜನಿಕರು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು। ಈ ಆರೋಗ್ಯ ತಪಾಸಣಾ ಶಿಬಿರವು ನಾಳೆ 9ನೇ ತಾರೀಕಿಗೆ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 2 ಗಂಟೆ ತನಕ ನಡೆಯುತ್ತಿದೆ। ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆ ತನಕ ರೋಗಿಗಳಿಗೆ ಟೋಕನ್ಗಳನ್ನು ನೀಡಲಾಗುವುದು ಹಾಗೂ ಹೆಚ್ಚಿನ ಎಲ್ಲ ಸ್ಪೆಷಾಲಿಟಿ ವೈದ್ಯರುಗಳು ಈ ಶಿಬಿರದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ। ಅದೇ ರೀತಿ ಉಚಿತವಾದ ರಕ್ತ ಪರೀಕ್ಷೆ ಇದೆ ಹಾಗೂ ರೋಗಿಗಳಿಗೆ ಬೇಕಾದಂಥ ಔಷಧಗಳನ್ನು ಸಾಧ್ಯವಾದಷ್ಟು ಅಲ್ಲಿ ನಮಗೆ ಲಭ್ಯವಿದೆ ಅದನ್ನು ಸಹ ಉಚಿತವಾಗಿ ನೀಡಲಾಗುವುದು। ವೈದ್ಯರುಗಳ ಪೈಕಿಗಾಗಿ ಹೇಳಿದಾಗೆ ಫಿಸಿಷಿಯನ್ಸ್ ಇರ್ತಾರೆ, ಸರ್ಜನ್ಸ್, ಎಲುಬು ತಜ್ಞರು, ಪಿಡಿಯಾಟ್ರಿಕ್ಸ್, ಮಕ್ಕಳ ತಜ್ಞರು, ಗೈನಕಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್, ಹಾಗೆ ಶ್ವಾಸಕೋಶ ರೋಗ ತಜ್ಞರು, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಸೂಪರ್ ಸ್ಪೆಷಾಲಿಟಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಶ್ವಾಸಕೋಶ ರೋಗ ತಜ್ಞರು ಕೂಡ ಭಾಗವಹಿಸಲಿಕ್ಕಿದ್ದಾರೆ। ಅದೇ ರೀತಿ ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಹಾಗೂ ಇಸಿಜಿ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಬೇಕಾದಂತಹ ರೋಗಿಗಳಿಗೆ ಹಾಗೂ ರಕ್ತ ಪರೀಕ್ಷೆ ವ್ಯವಸ್ಥೆ ಕೂಡ ಇದೆ। ಅದೇ ರೀತಿ ಉಚಿತವಾಗಿ ಆರೋಗ್ಯ ಕಾರ್ಡ್ಗಳನ್ನು ಉಚಿತ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಸಹ ಅವಶ್ಯ ಇದ್ದವರಿಗೆ ಈ ಶಿಬಿರದಲ್ಲಿ ಮಾಡಿಕೊಡಲಾಗುತ್ತದೆ। ಈ ಶಿಬಿರದ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕ ಬಂಧುಗಳು ಮಾಡಿಕೊಳ್ಳಬೇಕು ಅಂತ ನಮ್ಮ ಅಭಿಪ್ರಾಯ।
ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಅಭಿಮಾನಿ ಬಳಗದ ಸಚಿನ್ ಶೆಣೈ, ಗಣೇಶ್ ಕಾಮತ್ ಉಪಸ್ಥಿತರಿದ್ದರು. ಅನೀಶ್, ವಿಫೋ ನ್ಯೂಸ್, ಪುತ್ತೂರು.